ಇನ್ನು ಆರ್ಎಸ್ಎಸ್ ನಿಂದಾಗಿ ನೀವು ಸಿದ್ದರಾಮಯ್ಯ ಆಗಿ ಉಳಿದಿದ್ದೀರಿ. ಇಲ್ಲದೆ ಇದ್ರೆ ನೀವು ಸಿದ್ದಮುಲ್ಲಯ್ಯ ಆಗಿರ್ತಿದ್ರಿ. ಸಿದ್ದರಾಮಯ್ಯ ವಿರುದ್ಧ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ಇದು ರಾಜಕೀಯೇತರವಾದ ನಂಬರ್ 1 ಸಂಸ್ಥೆ ಆರ್ಎಸ್ಎಸ್. ನೆಹರು ಗಣರಾಜ್ಯೋತ್ಸವ ಪೆರೇಡ್ಗೆ ಆರ್ಎಸ್ಎಸ್ನವರನ್ನ ಕರೆದಿದ್ದರು. ಇಂದಿರಾ ಗಾಂಧಿ ಅಮೆರಿಕಾದಲ್ಲಿ ಆರ್ಎಸ್ಎಸ್ ಹೊಗಳಿದ್ದಾರೆ. ಅಲ್ ಖೈದಾ ಒಂದು ಭಯೋತ್ಪಾದಕ ರಾಕ್ಷಸಿ ಸಂಘಟನೆ. ರಾಕ್ಷಸಿ ಸಂಘಟನೆಗೆ ಆರ್ಎಸ್ಎಸ್ ಹೋಲಿಸಿ ಕಿಮ್ಮತ್ತು ಕಳೆದುಕೊಳ್ಳಬೇಡಿ. ಬೆಳಗಾವಿಯಲ್ಲಿ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ಇದು. ಆರ್ಎಸ್ಎಸ್ ನಿಂದಾಗಿ ನೀವು ಸಿದ್ದರಾಮಯ್ಯ ಆಗಿ ಉಳಿದಿದ್ದೀರಿ. ಇಲ್ಲದೆ ಹೋಗಿದ್ದಿದ್ರೆ ನೀವು ಸಿದ್ದಮುಲ್ಲಯ್ಯ ಆಗಿರ್ತಿದ್ರಿ. ಸಿದ್ದರಾಮಯ್ಯ ವಿರುದ್ಧ ಪ್ರಮೋದ್ ಮುತಾಲಿಕ್ ಅವರ ವಾಗ್ದಾಳಿ ಇದು. ಕಾಂಗ್ರೆಸ್ನವರೇ ಇವತ್ತು ನಿಮಗೆ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ, ನೆಹರು ಪೀರಿಯಡ್ನಲ್ಲಿ 20 ಜನವರಿ 26 ತಾರೀಕು ಪರೇಡ್ಗೆ ಆರ್ ಎಸ್ ಎಸ್ನವ್ರು ಕರೆದಿದ್ರು. ಅವಾಗ ಮಾನ್ಯತೆ ಸಿಕ್ಕಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಅಮೇರಿಕಾ ಹೋದಂಥ ಸಮಯದಲ್ಲಿ ಆರ್ ಎಸ್ ಎಸ್ ಅನ್ನು ಹೊಗಳಿದ್ದಾರೆ ಅವರು. ಸೊ ಇವತ್ತು ನೀವು ಆರ್ ಎಸ್ ಎಸ್ ಅನ್ನು ಅಲ್ ಖೈದಾ ಜೋಡಿಸ್ತೀರಿ. ಅಲ್ ಖೈದಾ ಒಂದು ರಾಕ್ಷಸಿ ಭಯೋತ್ಪಾದನೆ ಲಕ್ಷಾಂತರ ಜನ ಕೊಂದಂಥ ಒಂದು ಅಮಾನುಷವಾದಂಥ ಒಂದು ಸಂಘಟನೆ ಜೊತೆಗೆ ಇವತ್ತು ನೀವು ಹೋಲಿಸ್ತೀರಿ ಅಂತಂದರೆ ನಿಮ್ಮ ಕಿಮ್ಮತ್ತು ಕಳ್ಕೊಳ್ತಾರೆ. ನಿಮ್ಮ ನಿಮ್ಮ ವೈಯಕ್ತಿಕ ನಿಮ್ಮದೇನು ವಜನ್ ಇದೆ, ನಿಮ್ಮದು ವೇಟ್ ಇದೆ, ನಿಮ್ಮ ಅದನ್ನು ಕಿಮ್ಮತ್ತು ಕಳ್ಕೊಳ್ತೀರಿ ಅಂತ ನಾನು ಹೇಳ್ತೀನಿ. ಆರ್ ಎಸ್ ಎಸ್ ಇವತ್ತು ಇದ್ದಿದ್ದರಿಂದನೇ ನೀವು ಕೂಡ ಸಿದ್ದರಾಮಯ್ಯ ಅಂತನ್ನುವಂಥದ್ದು ಆಗಿ ಉಳಿದಿದ್ದೀರಿ. ಆರ್ ಎಸ್ ಎಸ್ ಅಕಸ್ಮಾತ್ ಇಲ್ಲದೇ ಇದ್ದಿದ್ರೆ ಇವತ್ತು ಇಸ್ಲಾಂ ಪೂರ್ತಿ ಕವರ್ ಆಗ್ತಿತ್ತು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀವು ಸಿದ್ದರಾಮಯ್ಯ ಇರ್ತಾ ಇರಲ್ಲ, ಸಿದ್ದಮುಲ್ಲಯ್ಯ ಇರ್ತಿದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.